ನಮಸ್ಕಾರ ನಾನು ಶುಭ ಇವತ್ತು ಮನೆಯಲ್ಲೇ ತುಂಬ ಸುಲಭವಾಗಿ ಮುನ್ನೂರ ಅರವತ್ತೈದು ಬತ್ತಿ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಈ ಥರದ ಮರ ನಾವು ದೀಪಾವಳಿಗೆ ತಂದಿರ್ತೀವಿ ಪೂಜೆ ಎಲ್ಲ ಮಾಡೋದಕ್ಕೆ ಅದನ್ನು ತಗೋಬೇಕು ಮತ್ತು ಕಾಟನ್ನು ಒಂದು ನ್ಯೂಸ್ ಪೇಪರ್ ಮೇಲಾಗಲಿ ಇಲ್ಲ ತಟ್ಟೆಯಲ್ಲಾಗಲಿ ನೀಟಾಗಿ ಮೊದಲು ಜೋಡಿಸ್ಬಿಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮತ್ತು ಊದ್ಬತ್ತಿ ಬತ್ತಿಗೆ ಕಡ್ಡಿ ಹೊಂದಬೇಕು ಕಾಟನ್ನು ಅದರ ಮೇಲೆ ಇಡಿ ು ಲಾಸ್ಟ್ ಎಜ್ಜಸ್ಗೆ ಇಡಬೇಕು ಮಧ್ಯದಲ್ಲಿ ಇಡಬಾರ್ದು ಜಸ್ಟ್ ನಿಮ್ಮ ಕೈಯಲ್ಲಿ ಅಂತ ಇದ್ರೆ ನೋಡಿ ಬತ್ತಿ ರೆಡಿ ಆಗುತ್ತೆ ತುಂಬಾ ಸಣ್ಣ ಬರುತ್ತೆ ತುಂಬಾ ಚೆನ್ನಾಗೂ ಇರುತ್ತೆ ಬತ್ತಿ ನೋಡಿ ಕಡ್ಡಿಯಿಂದ ತೆಗ್ದ್ಬಿಟ್ಟು ತೋರಿಸ್ತಾ ಇದ್ದೀನಿ ಬತ್ತಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಜನ ಕಾಮೆಂಟ್ ಹಾಕಿದ್ರು ನೀವು ಮಾಡಿರೋದು ಸಣ್ಣ ಇದೆ ಆದರೆ ನಾವು ಮಾಡಿರೋ ದಪ್ಪ ಬರ್ತಾ ಇದೀ ಅಂತ ನೀವು ಕಾಟನ್ ತಕೊಳ್ಳುವಾಗ ನೋಡಿ ಜಸ್ಟ್ ನಾನು ತೋರಿಸಿದೀನಲ್ಲ ಅಷ್ಟೇ ಕಾಟನ್ ತಕೊಬೇಕು ಆವಾಗಲೇ ಸಣ್ಣ ಬರೋದು ನೀವು ಕಾಟನ್ ಏನಾದರೂ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀರಂದರೆ ಬತ್ತಿ ತುಂಬ ದಪ್ಪ ಬರುತ್ತೆ ನಿಮಗೆ ಸಣ್ಣ ಬೇಕಾದಾಗ ಕಾಟನ್ ಸ್ವಲ್ಪ ಕಮ್ಮಿನೇ ತಗೊಳ್ಳಿ ಆವಾಗ ತುಂಬ ಸಣ್ಣ ಬರುತ್ತೆ ನಾನು ಹಿಂಗೆ ಮಾಡಿ ಒಂದು ಮುನ್ನೂರ ಅರವತ್ತೈದು ಬತ್ತಿ ಮಾಡ್ಕೊತಾ ಇದ್ದೀನಿ ನೋಡಿ ಫುಲ್ ಮುನ್ನೂರ ಅರವತ್ತೈದಿದೆ ನಾನು ಕೌಂಟ್ ಮಾಡ್ಕೊಂಡಿದ್ದೀನಿ ಇದು ಮುನ್ನೂರ ಅರವತ್ತೈದಿದೆ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಡಿ ಹಾಗೆ ಇಡೋ ಬದಲು ಅದಕ್ಕೆ ನೀವು ದೇವ್ರ ಪೂಜೆಗೆ ಯಾವ ಎಣ್ಣೆ ಬಳಸ್ತೀರಲ್ಲ ಅದನ್ನು ಸೇರಿಸಬೇಕು ನಾನು ಎಳ್ಳೆಣ್ಣೆ ಯೂಸ್ ಮಾಡಿರೋದು ನೀವು ತುಪ್ಪ ಇಲ್ಲ ನೀವು ದೇವ್ರಿಗೆ ಬಳಸೋ ಎಣ್ಣೆನೇ ಯೂಸ್ ಮಾಡಿ ನಿಮ್ಗೆ ಯಾವಾಗ ಬೇಕಂದರೆ ಅವಾಗ ಬತ್ತಿನ ಯೂಸ್ ಮಾಡ್ಕೋಬೋದು ಮತ್ತು ತುಂಬ ಚೆನ್ನಾಗಿ ಉರಿಯುತ್ತೆ ಹಿಂಗೆ ನನಸಿ ನಾವು ಯೂಸ್ ಮಾಡೋದ್ರಿಂದ ಖಂಡಿತ ಟ್ರೈ ಮಾಡಿ ಒಂದು ತಟ್ಟೆಗೆ ಸ್ವಲ್ಪ ಕಾಟನ್ ನಾನು ಜೋಡಿಸ್ಕೊತಾ ಇದ್ದೀನಿ ನೋಡಿ ಹಾಗೆ ನೀವು ನೀಟಾಗಿ ಜೋಡಿಸ್ಬಿಡ್ಬೇಕು ಮತ್ತು ನಿಮ್ಗೆ ಒಂದು ಕಾಟನ್ ಎಕ್ಸ್ಟ್ರಾ ತಗೊಂಡು ಉಂಡೆ ಮಾಡ್ಕೊಬಿಡಿ ಅದ್ರ ಒಳಗಡೆ ಇಟ್ಬಿಟ್ಟು ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಟೈಟಾಗಿ ಇಡ್ಕೋಬೇಕು ಮತ್ತು ರೈಟ್ ಹ್ಯಾಂಡಲ್ಲಿ ತಿರುಗಿಸ್ತಾ ಇರಬೇಕು ವಿಭೂದಿನೂ ಕೈಗೆ ಹಚ್ಕೊಂಡೆ ನೀವು ನೀಟಾಗಿ ತಿರುಗಿಸ್ಬಿಡಿ ಒಬ್ಬೊಬ್ರು ಹಾಲಲ್ಲಿ ಮಾಡಿದ್ರೆ ಬೂಸ್ಟ್ ಬರುತ್ತಾ ಅಂದರೂ ಬರಲ್ಲ ನಿಮ್ಗೆ ಹಾಲಲ್ಲಿ ಇಷ್ಟ ಆಗಿಲ್ಲ ಇಲ್ಲ ಬೇಡ ಅಂದ್ಕೊಂಡ್ರೆ ನೋಡಿ ಈ ಥರ ವಿಭೂದಿಯಲ್ಲಿ ಬೇಕಾದರೆ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಒಂಥರ ಬೆಳ್ಳು ಕೂಡ ಇರುತ್ತೆ ನೋಡಿ ವಿಭೂದಿಯಲ್ಲಿ ಮಾಡಿದ್ದೀನಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನೆಲ್ಲ ಒಂದು ಬಾಕ್ಸಲ್ಲಿ ಇಟ್ಬಿಟ್ಟು ಎಳ್ಳೆಣ್ಣೆನೆ ಸೇರಿಸ್ಬಿಟ್ಟು ನಾನು ಸ್ಟೋರ್ ಮಾಡ್ತಾಯಿದ್ದೀನಿ ಖಂಡಿತ ಟ್ರೈ ಮಾಡಿ ನೀವು ಕೂಡ ನೋಡಿ ದೇವ್ರ ಫೋಟೋಗೆ ನಾವು ಹೂವು ಇಡೋಣ ಅಂದರೆ ಮೊಳೆನೇ ಇಲ್ಲ ನೀವೇನು ಮಾಡಬೇಕಂದ್ರೆ ಹೂದ್ ಬತ್ತಿ ಹಚ್ಚಿಬಿಟ್ಟಿರ್ತೀರಲ್ಲ ಅದ್ರ ಕಡ್ಡಿ ತಕ್ಕೊಂಡು ಎರಡು ಹುರ್ಕೊಬಿಡಬೇಕು ಮತ್ತು ಡಬಲ್ ಟೇಪ್ ಹಾಕ್ಕೊಂಡು ಲಾಸ್ಟ್ ಎಡ್ಜಸ್ಟ್ ಇರುತ್ತಲ್ಲ ಫೋಟೋದು ಅಲ್ಲಿ ಮೆತ್ತಿಸಿಬಿಡ್ಬೇಕು ಕಡ್ಡಿನೂ ನೀವು ಹಿಂಗೆ ಮಾಡ್ಕೊಳ್ಳೋದ್ರಿಂದ ದೇವ್ರಿಗೆ ಹೂವು ಹಾಕೋಕ್ಕೆ ತುಂಬ ಸುಲಭ ಆಗುತ್ತೆ ಖಂಡಿತ ಟ್ರೈ ಮಾಡಿ ನಾವು ದೀಪ ಬೆಳಗ್ತೀವಿ ಆದರೆ ಅದಕ್ಕೆ ಹೂವು ಇಡೋಣ ಅಂದರೆ ಅಲ್ಲಿ ನಮ್ಗೆ ಆಗಲ್ವಲ್ಲ ಅಲ್ಲಿ ಅಷ್ಟೇ ಊದ್ ಕಡ್ಡಿನೂ ಒಂದು ಎರಡು ಇಟ್ಬಿಟ್ಟು ಡಬಲ್ ಟೇಪ್ ಮೆತ್ಸಿಬಿಡ್ಬೇಕು ನಿಮಗೆ ಯಾವ ಹೂವು ಬೇಕೋ ಅದನ್ನು ನೋಡಿ ಇಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಯಿಲು ನಾನು ಪೂರಿನೋ ಹಪ್ಲನೋ ಮಾಡಿದಾಗ ನೋಡಿ ಈ ಥರ ಇರುತ್ತೆ ಇದನ್ನು ಸ್ಟ್ರೇನರಲ್ಲಿ ಸೋದಿಸಿದ್ರು ನೀಟಾಗಿ ಬರೋಲ್ಲ ನೀವೇನು ಮಾಡಬೇಕಂದ್ರೆ ಒಂದು ಕಾಟನ್ನು ಸ್ವಲ್ಪ ಇಟ್ಕೊಂಡು ಸೋದಿಸಿ ನಿಮ್ಮ ಆಯಿಲ್ ಜಾಸ್ತಿ ಇದ್ರೆ ಇನ್ನೂ ಸ್ವಲ್ಪ ಕಾಟನ್ ತಗೊಂಡು ಸೋದಿಸಿ ನಿಮ್ಮ ಬೆರಳಲ್ಲಿ ಹಿಂಗೆ ಅಂದ್ಬಿಟ್ರೆ ನೋಡಿ ಆಯಿಲ್ ಎಷ್ಟು ನೀಟಾಗಿ ಬಂದಿದೆ ಖಂಡಿತ ಟ್ರೈ ಮಾಡಿ ದೀಪಾನು ನಾವು ದೀಪಾವಳಿಗೆ ಅಂತಲ್ಲ ಕಾರ್ತಿಕ್ ಮಾಸದಲ್ಲಿ ಮತ್ತು ತುಳಸಿ ಗಿಡದ ಹತ್ರ ದೀಪಾನ ಬೆಳಗ್ತೀವಲ್ಲ ನೀವೇನು ಮಾಡಬೇಕಂದ್ರೆ ದೀಪ ಇವಾಗ ಬೆಳಗಿಸಿದಾಗ ಕೆಳಗಡೆ ಎಲ್ಲ ಲೀಕ್ ಆಗಿಬಿಡುತ್ತೆ ಮತ್ತು ಕಪ್ಪಾಗಿಬಿಡುತ್ತೆ ಆಗಿಬಿಡುತ್ತೆ ಸೈಡಲ್ಲಿ ಹಂಗೆ ಆಗಬಾರ್ದಂದೆ ಒಂದು ಸೇಫ್ಟಿ ಪಿನ್ ಇಟ್ಬಿಟ್ಟು ದೀಪನ ಮೇಲೆಗೆ ನೋಡಿ ಕಪ್ಪು ಆಗೋಲ್ಲ ಮತ್ತು ಆಯಿಲ್ ಲೀಕ್ ಆಗೋಲ್ಲ ಖಂಡಿತ ಟ್ರೈ ಮಾಡಿ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್